ಇದು ಬಂದ್ಬಿಟ್ಟು ನಮ್ದು ಮನೆ ಅಜ್ಜ ಇವಾಗ ನೀವು ಅದನ್ನ ತಗೊಂಡು ಏನೋ ಮಾಡ್ತಿದ್ದಿರಲ್ಲ ಇವರೇ ನಮ್ಮ ಶೆಫ್ ಯಾವಾಗ ತೋಟಕ್ಕೆ ಬಂದರೂ ಕೂಡ ಇವರೇ ಮಾಡೋದು ಫುಲ್ ಸ್ಪೈಸಿ ಸ್ಪೈಸಿ ಊಟ ಟೂ ಮಿನಿಟ್ಸ್ ನಿಂತಿದೆ ತುಂಬ ಕಣ್ಣು ಉರಿತಾ ಇದೆ ನನಗೆ ಎಲ್ಲ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್ ಗೆಸ್ ವಾಟ್ ನಾನು ಎಲ್ಲಿದ್ದೀನಿ ಅಂತ ಇವತ್ತು ನಾನು ಬಿಜಾಪುರ್ ಬಂದಿದ್ದೀನಿ ನಮ್ಮೂರು ನಾನು ಇರೋದು ಬೆಂಗಳೂರಲ್ಲಿ ಇವಾಗ ಬಿಜಾಪುರ್ ಬಂದಿದ್ದೀನಿ ಸ್ವಲ್ಪ ವರ್ಕ್ ಇತ್ತು ನಾನಿವತ್ತು ಸ್ವಲ್ಪ ಫಾರ್ಮ್ ಕರ್ಕೊಂಡು ಹೋಗ್ತಿದ್ದೀನಿ ನಿಮಗೆ ಫಾರ್ಮಲ್ಲಿ ಏನಿದೆ ಅಂತ ಪ್ರತಿನಿಧಿ ತೋರಿಸ್ತೀನಿ ಅಲ್ಲಿ ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ ಮೀಟ್ ಮೈ ಫ್ರೆಂಡ್ಸ್ ತೇಜು ಆ್ಯಂಡ್ ಸ್ಯಾಮ್ ಅಂತ ನಮ್ಮದು ಎರಡು ಮನೆ ಇದೆ ಇನ್ನೊಂದು ಮನೆ ಬಂದುಬಿಟ್ಟು ರಾಜೇಂದ್ರ ನಗರ್ ಅಂತ ಇವಾಗ ನಾನು ಹೈವೇನಲ್ಲಿರೋ ಬಿಲ್ಡಿಂಗಲ್ಲಿ ಇದ್ದೀನಿ ಇದು ಕೂಡ ಫೋರ್ ಫ್ಲೋರ್ ಬಿಲ್ಡಿಂಗು ಅಲ್ಲಿ ಇರೋದು ತ್ರೀ ಫ್ಲೋರ್ ಬಿಲ್ಡಿಂಗ್ಸು ನೀವು ನೋಡ್ಬೋದು ನಮ್ಮ ಮನೆಯಿಂದ ಇಲ್ಲಿ ಗೋಲ್ ಗುಂಬಸ್ ಕಾಣಿಸುತ್ತೆ ಜೂಮ್ ಆಗ್ತಾ ಇದೆ ನೋಡಿ ಇದು ಬಂದುಬಿಟ್ಟು ಬೆಂಗಳೂರು ಮತ್ತು ಪುಣೆ ಮುಂಬೈ ಹೈವೇ ಇಲ್ಲಿ ನಿಂತ್ಕೊಂಡ್ರೆ ಅರ್ಧ ಬಿಜಾಪುರೇ ಕಾಣಿಸುತ್ತೆ ಫುಲ್ ಇನ್ನೊಂದು ಮನೆ ಇದೆಯಲ್ಲ ಅಲ್ಲಿ ಕಾಣಿಸ್ತಿದೆ ನೋಡಿ ಅದಕ್ಕೆ ಪಾಟೀಲ್ ಪ್ಲಾನೆಟ್ ಅಂತ ಹೇಳ್ತಾರೆ ಅಲ್ಲಿ ಬರೋದು ಇಲ್ಲಿಂದ ಗೋಲ್ ಗುಂಬಸ್ ಕಾಣಿಸುತ್ತೆ ನಾನು ಬೆಂಗಳೂರು ಬರಬೇಕಂದ್ರೆ ಏನಿಲ್ಲ ಈ ಮನೆಗೆ ಬಂದಾಗ ಡೈರೆಕ್ಟ್ ಇಲ್ಲಿಂದ ಹೈವೇ ಹಿಡ್ಕೊಂಡ್ರೆ ಸ್ಟ್ರೇಟ್ ಒಂದೇ ರೋಡು ಚಿತ್ರದುರ್ಗವರೆಗೂ ಅಲ್ಲಿಂದ ಮತ್ತೆ ಲೆಫ್ಟ್ ತೊಗೊಂಡ್ರೆ ಬೆಂಗಳೂರು ನೀವಿಲ್ಲೇ ನೋಡ್ತಿದ್ದೀರಲ್ಲ ಇದಕ್ಕೆ ಹಂಚನಾಳ್ ಕೆರೆ ಅಂತ ಹೇಳ್ತಾರೆ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ತುಂಬ ಹಸಿವಾಗಿದೆ ನಾನು ಬಂದಲ್ಲ ಇವರೇ ಕರ್ಕೊಂಡು ಬಂದರು ನನಗೆ ಇವಾಗೆಲ್ಲ ಸ್ನಾನ ಆಯಿತು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಿದ್ವಿ ಮೂರು ಜನ ಇವಾಗ ನಾವಿರೋದು ಫೋರ್ತ್ ಫ್ಲೋರಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಥರ್ಡ್ ಫ್ಲೋರು ನಾಲ್ಕು ಫ್ಲೋರ್ಸ್ ಕೂಡ ಸೇಮ್ ಇದೆ ಯಾವುದೂ ಡಿಫ್ರೆನ್ಸ್ ಇಲ್ಲ ಇಲ್ಲಿ ನೋಡಿ ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಸಿಗುತ್ತೆ ಇಷ್ಟು ದೊಡ್ಡದಾಗಿ ಇದೇನು ನೋಡ್ತಾ ಇದ್ದೀರಲ್ಲ ರಾಜ್ಕುಮಾರ್ ಪ್ಯಾಲೇಸ್ ಅಂತ ಡಾಕ್ಟರ್ ರಾಜ್ಕುಮಾರ್ ಪ್ಯಾಲೇಸ್ ಅಂತ ಇದೆಯಲ್ಲ ನನ್ನ ಪಪ್ಪ ಮಮ್ಮಿಗೆ ಅಷ್ಟು ಅಭಿಮಾನ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಹೀಗಾಗಿ ಅವ್ರ ಹೆಸರಲ್ಲೇ ಬಿಲ್ಡಿಂಗ್ ಕಟ್ಸಿದ್ದೀವಿ ಇದು ಮಮ್ಮಿ ನೇಮು ಇದು ಪಪ್ಪ ನೇಮ್ ಬಿಲ್ಡಿಂಗ್ ಸೈಡ್ ವ್ಯೂ ಬಂದ ಈ ಥರ ಇದೆ ಸೊ ಇದು ಬಂದುಬಿಟ್ಟು ನಮ್ಮ ಮನೆ ಹೇಳಿದ್ನಲ್ಲ ರಾಜೇಂದ್ರ ನಗರ್ ಅಂತ ಸೊ ಈ ಪ್ಲೇಸಿಗೆ ಬಂದಿದ್ದೀವಿ ಇವಾಗ ನಾವಿಲ್ಲೇ ಕಾರ್ ನಿಲ್ಲಿಸ್ತಿದ್ವಿ ಇನ್ನೊಂದು ಕಾರ್ ಅಲ್ಲಿ ಮುಂದ್ಗಡೆ ನಿಲ್ಲಿಸ್ತಿದ್ವಿ ಇವಾಗ ಇಲ್ಲಿ ಬೈಕ್ ನಿಲ್ಲಿಸಿದ್ದಾರೆ ನನ್ನ ಫ್ರೆಂಡ್ಸ್ ಇದು ನೋಡಿ ಗೀತಾ ಎಂ ಪಾಟೀಲ್ ಅಂತ ಮಮ್ಮಿ ಹೆಸರಲ್ಲೇ ಕಡಿಸಿರೋದು ಇದು ಪಾಪ ಇಲ್ಲಿ ನೋಡಿ ಮನೆ ಪಕ್ಕನೇ ಗಾರ್ಡನ್ ಇದೆ ಇದು ಕಾಲೋನಿ ಗಾರ್ಡನ್ ಫುಲ್ ದೊಡ್ಡದಿದೆ ಇದು ಕ್ಲೀನ್ ಇದೆ ಮಸಾಲೆ ದೋಸೆ ತೊಗೊಂಡಿದ್ದೀನಿ ಇವನು ಪೂರಿ ಮತ್ತು ಇಡ್ಲಿ ತೊಗೊಂಡಿದ್ದಾನೆ ಸಮಿ ಕೂಡ ಪೂರಿ ಇನ್ನೊಬ್ಬ ನನ್ನ ಫ್ರೆಂಡ್ ಬರ್ತಿದ್ದಾನೆ ಇಲ್ಲಿ ಲಿಸರ್ಡ್ ಬಿದ್ದಿದೆ ತೇಜು ಕೂತಿದ್ದ ಇಲ್ಲಿ ಈ ಕಡೆ ನಾವು ಮೂರು ಜನ ಕೂತಿದ್ವಿ ಎತ್ಕೊಂಡು ಬಂದಿದ್ವಿ ಇವಾಗ ವೆಲ್ಕಮ್ ಟು ದ ಫಾರ್ಮ್ ಗೈಸ್ ಮದ್ವೆಕಿನ ಮುಂಚೆ ತುಂಬಾ ಸರಿ ಬಂದಿದ್ದೀನಿ ಇಲ್ಲಿ ಸೊ ಮದ್ವೆ ಆದ್ಮೇಲೆ ಇವತ್ತೇ ಬಂದಿರೋದು ಸೊ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನಾವು ಬಂದಿದ್ದು ಆ ರೂಟ್ ಇಂದ ಬಂದಿದ್ದು ಹೀಗೆ ಬಂದ್ಬಿಟ್ಟು ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ನಿಂತಿದ್ದಾರೆ ನೀವು ಈ ಹೊಂಡ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಿದೆ ಆ ಕಡೆ ಎಲ್ಲ ಗ್ರೇಪ್ಸ್ ಹಾಕಿದ್ದಾರೆ ಮತ್ತೆ ಪೋಮೋಗ್ರಾನೇಟ್ ಬೇರೆ ಇದೆ ನಿಮ್ಗೆ ಹೋಗ್ತಾ ತೋರಿಸ್ತೀನಿ ನಾನು ಈ ಕಡೆ ಎಲ್ಲ ಕಡಲೆ ಹಾಕಿದ್ದಾರೆ ತುಂಬಾ ಡೀಪ್ ಇದೆ ಇದು ಹೊಂಡ ನಾನು ಇದು ಕನ್ಸ್ಟ್ರಕ್ಷನ್ ಟೈಮಲ್ಲೂ ಕೂಡ ಬಂದಿದ್ದೆ ಇದನ್ನು ಡಿಗ್ಗಿಂಗ್ ಮಾಡಬೇಕಾದ್ರೂ ಕೂಡ ಎರಡು ಎಕ್ಸ್ಕ್ಯೂವೇಟರ್ ಹಾಕ್ಸಿದ್ರು ಇದಕ್ಕೆ ಡಿಗ್ಗಿಂಗ್ಗೆ ಆಮೇಲೆ ಎರಡು ಜೆ ಸಿ ಬಿ ಇತ್ತು ತುಂಬ ಅಂದರೆ ತುಂಬಾ ಡೀಪ್ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ದೊಡ್ಡ ಎಕ್ಸ್ಕ್ಯೂವೇಟರ್ ಫುಲ್ ಮುಣುಗಿತ್ತು ಅಂದರೆ ಮುಣುಗ್ಬಿಟ್ಟು ಇನ್ನೂ ಒಳಗಡೆ ಹೋಗಿತ್ತು ಅದು ಬರೀ ಮುಣುಗಿದಷ್ಟೇ ಅಲ್ಲ ತುಂಬ ಒಳಗಡೆ ಹೋಗಿತ್ತು ಅಂದರೆ ಈ ಹೊಂಡ ಎಷ್ಟು ದೊಡ್ಡದಿರಬೇಕು ಅಂತ ಹಸುಗಳಿದೆ ಹಸುಗಳಿಗೆ ತಿನ್ನಕ್ಕೆ ಎಲ್ಲ ಮಷಿನರಿ ಸಿಸ್ಟಮ್ ಮಾಡಿದ್ದಾರೆ ಸೊ ಮಷಿನಿಂದ ಡೈರೆಕ್ಟಾಗಿ ನಾವು ಹಸುಗಳಿಗೆ ಫುಡ್ ಹಾಕ್ಬೋದು ಇದು ನನ್ನ ಫ್ರೆಂಡ್ ಕಾರು ಇದೆಲ್ಲ ಫಾರ್ಮ್ ಬಂದುಬಿಟ್ಟು ಇವಂದೆ ನನ್ನ ಫ್ರೆಂಡ್ ವಿನೋದ್ ಅಂತ ಇಲ್ಲಿ ಮಲಗಿದಾನಲ್ಲ ಇವನ ಹೆಸರು ಬ್ಲ್ಯಾಕಿ ಅಂತ ನಾನು ಮುಂಚೆ ಬಂದಾಗ ತುಂಬ ಚಿಕ್ಕವನಿದ್ದೆ ದೊಡ್ಡವನಾಗಿದ್ದಾನೆ ಇಲ್ಲೊಂದು ಮಷೀನ್ ಇದೆ ಅದೇ ಥರ ಇಲ್ಲೊಂದು ಮಷೀನ್ ಇದೆ ಇದು ಮಣ್ಣನ್ನ ಲೂಸ್ ಮಾಡುತ್ತೆ ಇದು ನೀವು ಇಲ್ಲೊಂದು ಏನು ಮಷೀನ್ ನೋಡ್ತಾ ಇದ್ರಲ್ಲ ಇದಕ್ಕೆ ನಾವು ಬೊಲೆರೋ ಅಂತ ಹೇಳ್ತೀವಿ ಇದರಲ್ಲಿ 600 liter ಕೆಪಾಸಿಟಿ ಇದೆ ಅದರ ಜೊತೆಗೆ ನಮ್ಮ ಫಾರ್ಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ನಮಗೆ ಔಷಧಿ ಬೇಕು ಅಂತ ನಾವು ಸೆಟ್ಟಿಂಗ್ ಮಾಡಿಕೊಂಡು ಸೊ ನಾವು ಔಷಧಿನ ಸ್ಪ್ರೇ ಮಾಡ್ಕೊಬೋದು ಇಲ್ಲಿ ಇವಾಗ ನೀರು ಬಿಡ್ತಿದ್ದಾರೆ ನೋಡಿ ಸ್ವಲ್ಪ ನೀರು ತುಂಬಾದ್ಮೇಲೆ ಇದ್ರ ಒಳಗಡೆ ಔಷಧಿ ಹಾಕ್ತಾರೆ ಆಮೇಲೆ ಇಲ್ಲಿ ಜಾಳೆ ಕೂಡ ಹಾಕಿದ್ದಾರೆ ನೋಡಿ ಕರೆಕ್ಟಾಗಿ ಏನಾದರೂ ಕಸ ಕಡ್ಡಿಗಳೇನಾದರೂ ಇದ್ದರೆ ಇಲ್ಲಿ ಬರುತ್ತೆ ಇಲ್ಲಿ ಆಲ್ರೆಡಿ ಕಸ ಬಿದ್ದಿದೆ ನೋಡಿ ಸೊ ಸ್ವಲ್ಪ ನೀರು ತುಂಬಾದ್ಮೇಲೆ ಸ್ವಲ್ಪ ಔಷಧಿ ಹಾಕ್ತಾರೆ ಅದರಲ್ಲಿ ಔಷಧಿನ ಹಾಕಾದ್ಮೇಲೆ ಫುಲ್ ನಾವು ಏನು ಫಾರ್ಮಲ್ಲಿ ಇದೆಯಲ್ಲ ಇವಾಗ ದ್ರಾಕ್ಷಿ ನೋಡಿದ್ರಲ್ಲ ಆ ದ್ರಾಕ್ಷಿ ಗಿಡಗಳಿಗೆ ನಾವು ಔಷಧಿನ ಸಿಂಪಡಿಸ್ಬೋದು
ನೋಡ್ರಿ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ. ಸೊ ಇದು ಹಸುಗಳ ಆಹಾರ. ಇದೇ ಥರ ಹಾಕ್ಬಿಟ್ರೆ ಈ ಥರ ಪೀಸಸ್ ಪೀಸಸ್ ಆಗುತ್ತೆ ನೋಡಿ. ಇಲ್ಲಿ ನೀವೇನು ನೋಡ್ತಾ ಇದ್ರಲ್ಲ ಈ ಥರ ಪೀಸಸ್ ಪೀಸಸ್ ಆಗುತ್ತೆ. ಈ ಪೀಸಸ್ಗಳನ್ನೆಲ್ಲ ಇಲ್ಲಿ ಹಸು ದನ ಕರುಗಳಿದೆಯಲ್ಲ ಇದಕ್ಕೆಲ್ಲ ಹಾಕ್ತಾರೆ. ಫಾರ್ಮ್ನ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಹಸುಗಳಿಗೆ ತಿನ್ನಕ್ಕೆ ಈ ಥರ ಎಲ್ಲ ಇಲ್ಲಿ ಹಾಕಿದ್ದಾರೆ ಫುಡ್ನ. ಅದಾದಮೇಲೆ ನೀರು ಕೊಡ್ತಾರೆ ಟೈಮ್ ಟು ಟೈಮು. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಹಾಯ್ ಬೇಬಿ, ಕ್ಯೂಟ್ ಬೇಬಿ. ಇಲ್ಲಿ ನೀವು ಬೇವಿನ ಮರ ನೋಡ್ತಿದ್ದೀರಲ್ಲ. ಸೊ ನಾವು ಡಿಗ್ರಿ ಟೈಮಲ್ಲಿ ಇರಬೇಕಾದ್ರೆ ನಾವು ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿ ಪಾರ್ಟಿ ಮಾಡ್ತಿದ್ವಿ. ಸೊ ಎಣ್ಣೆ ಎಲ್ಲ ತೊಗೊಂಡು ಚಿಕನ್ ಎಲ್ಲ ಮಾಡಿಸ್ಬಿಟ್ಟು ಇಲ್ಲಿ ಗಿಡದ ಕೆಳಗಡೆ ಕೂತ್ಕೋತಿದ್ವಿ. ಅಂದರೆ ಫುಲ್ ನೈಟ್ ಔಟ್ ಆಗ್ತಿತ್ತು. ಅದೇ ಥರನೇ ನಾವು ಇವತ್ತು ಪ್ರೊಸೀಜರ್ನ ಮತ್ತೆ ಫಾಲೋ ಮಾಡ್ತಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ಫ್ರೆಂಡ್ಸ್ ಬಂದಿದ್ದಾರೆ ಇವತ್ತು. ಸೊ ಎಲ್ಲರೂ ಕೂತ್ಕೊಂಡು ಅಂದರೆ ನಮ್ಮ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊತ. ಇಲ್ಲಿ ನೀವೇನು ಚಿಕ್ಕ ಚಿಕ್ಕ ದ್ರಾಕ್ಷಿ ಕಾಳುಗಳು ನೋಡ್ತಿದ್ರಲ್ಲ, ಮುಂಚೆ ದ್ರಾಕ್ಷಿ ಆಗೋಕ್ಕಿಂತ ಅಂದರೆ ದ್ರಾಕ್ಷಿ ಹಣ್ಣಾಗೋಕ್ಕಿಂತ ಮುಂಚೆ ಈ ಥರ ಇರುತ್ತೆ ನೋಡಿ ಕಾಯಿಗಳು, ಚಿಕ್ಕ ಚಿಕ್ಕ ಕಾಯಿಗಳು. ಸೊ ಇದೇ ಕಾಯಿ ದೊಡ್ಡದಾಗಿ ದ್ರಾಕ್ಷಿಗಳಾಗುತ್ತೆ. ಇವಾಗ 15 ದಿನದಲ್ಲಿ ಇಷ್ಟು ಬಂದಿದೆ. ಇನ್ನು 15 ಡೇಸ್ ಆದರೆ ತುಂಬ ದೊಡ್ಡದಾಗಿ ಹಣ್ಣುಗಳು ಬರುತ್ತೆ. ಮಳೆಗಾಲದ ಟೈಮಲ್ಲಿ ಯಾರೂ ಈ ಥರದ ಪ್ರೊಸೀಜರ್ನ ರಿಸ್ಕ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಸೊ ಆಲ್ರೆಡಿ ನನ್ನ ಫ್ರೆಂಡ್ಸ್ ಇದನ್ನು ಮಾಡಿಕೊಂಡು ಆಲ್ರೆಡಿ ಒಳ್ಳೆ ಬೆಳೆ ಬಂದಿದೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಅಲ್ಲಿ ನೀರು ಕೂಡ ತುಂಬ ಇದೆ. ಆ ನೀರು ಕೂಡ ಯೂಸ್ ಆಗುತ್ತೆ. ಅದೆಷ್ಟು ದೊಡ್ಡದಿದೆ ಅಂತಂದರೆ ಅದು ನೀರು ಇಲ್ಲದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ. ಇವಾಗ ಆಲ್ರೆಡಿ ನೀರಿದೆ, ಒಂದು ಚಿಕ್ಕ ಕೆರೆ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡದು ಮಾಡಿದ್ದಾರೆ ಅದನ್ನು ಅವರು. ಆಮೇಲೆ ಇದನ್ನು ನೋಡ್ತಾ ಇದ್ರಲ್ಲ, ಇದು ಕೂಡ ದ್ರಾಕ್ಷಿ. ಇದಿನ್ನೂ ಕಾಯಿಗಳು ಬಂದಿಲ್ಲ. ಇದು ಕಾಯಿಗಳು ಬರೋಕ್ಕೆ ಇನ್ನೂ 15 ಡೇಸ್ ಆಗುತ್ತೆ. ಆಲ್ರೆಡಿ ಸ್ವಲ್ಪ ಚಿಕ್ಕ ಚಿಕ್ಕದಿದೆ, ನಿಮಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ತುಂಬ ಅಂದರೆ ತುಂಬ ಚಿಕ್ಕ ಕಾಯಿಗಳಿದೆ. ಇದಿನ್ನೂ ಬರಬೇಕು. ಇವಾಗ ಜಸ್ಟ್ ನಿಮಗೆ ನಾನು 2 ಥರ ದ್ರಾಕ್ಷಿಗಳನ್ನು ತೋರಿಸಿದೆ. ಈ ದ್ರಾಕ್ಷಿಗಳು ಏನಂತಂದರೆ, ಆಗಲೇ ನಾವು ಫಸ್ಟಲ್ಲಿ ನೋಡಿದ್ವಲ್ಲ, ಇದಕ್ಕೆ ನಾವು ಪೆಂಡಾಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಇದಕ್ಕೆ ವೈ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಮ್ಮಿ. ಫುಲ್ ಫಾರ್ಮ್ ತುಂಬ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಸೊ ನಮಗೆ ಯಾವುದೇ ಥರದ ಚಿಂತೆ ಇಲ್ಲ. ಮೋಟ್ರ್ ಆನ್ ಮಾಡಿಬಿಟ್ರೆ ಸಾಕು, ಎಲ್ಲ ಕಡೆ ವಾಟರ್ ಸಪ್ಲೈ ಆಗಿಬಿಡುತ್ತೆ. ನೋಡಿ, ಆ ವೈ ಸಿಸ್ಟಮ್ ಇರಲಿರೋ ದ್ರಾಕ್ಷಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಫುಲ್ ಅಲ್ಲಿವರೆಗೂ ಇದೆ. ಇಲ್ಲಿಂದ ಮತ್ತೆ ಇದೇನು ನೋಡ್ತಾ ಇದ್ರಲ್ಲ, ಇಷ್ಟು ಡಬಲ್, ಮತ್ತೆ ನಾವು ಆ ಕಡೆ ಹೋಗಬೇಕು ಅಂದರೆ ಫುಲ್ ಆಚೆ ಕಡೆಗೆ. ಶೂಸ್ ಎಲ್ಲ ನೋಡಿ, ಹೊಲದಲ್ಲಿ ಬಂದುಬಿಟ್ಟು ಯಾವ ಥರ ಆಗಿದೆ ಅಂತ. ಕೋಕೋನಟ್ ವಾಟರ್ ಎಲ್ಲ ಇಲ್ಲೇ ತೊಗೊಬೋದು. ಈ ಗಿಡಕ್ಕೆ ನಾವು ತುಂಬ ಬರ್ತಿದ್ವಿ ಆವಾಗ. ಇವಾಗ ಚಿಕ್ಕ ಚಿಕ್ಕ ಕಾಯಿಗಳಿದೆ, ಅವಾಗ ದೊಡ್ಡ ದೊಡ್ಡ ಕಾಯಿಗಳಿತ್ತು. ಸೊ ಈ ಗಿಡದಲ್ಲಿ ಬಂದುಬಿಟ್ಟು ಮಚ್ಚಿನಿಂದ ಅದನ್ನು ಹೊಡೆದ್ಬಿಟ್ಟು ನಾವು ನೀರನ್ನ ಕುಡಿತಿದ್ವಿ. ಇಲ್ಲಿ ಬಾವಿ ನೋಡ್ತಿದ್ರಲ್ಲ, ಇವಾಗ ಬಾವಿಯಿಂದ ನೀರನ್ನ ಸಕ್ ಮಾಡಿದ್ದಾರೆ. ಸಕ್ ಮಾಡಿಬಿಟ್ಟು ಅಲ್ಲಿ ಹಾಕಿದ್ದಾರೆ. ಇಲ್ಲಾದರೆ ನೀರು ಇಲ್ಲಿವರೆಗೂ ಇರ್ತಿತ್ತು ಫುಲ್. ಅಲ್ಲೊಂದು ಕಾಣಿಸ್ತಿದ್ದೆ ನೋಡಿ, ಒಂದು ಪಾಯಿಂಟು ನಾನು ಕೈ ಮಾಡಿದ್ದೀನಲ್ಲ, ಅಲ್ಲಿವರೆಗೂ ನೀರು ಬರ್ತಿತ್ತು. ಇದೊಂದು ಚಿಕ್ಕ ದಾಳಂಬರಿ ಗಿಡ ನೋಡ್ತಿರ್ಬೋದು ನೀವು, ಅಂದರೆ ಪೊಮೊಗ್ರಾನೇಟು. ಇನ್ನೊಂದು ಫಾರ್ಮ್ ಇದೆ. ಸೊ ನಾನು ಆ ಫಾರ್ಮ್ಗೆ ಹೋಗಬೇಕು. ಅಲ್ಲಿ ತುಂಬ ಅಂದರೆ ತುಂಬ ಇದೆ. ಅಲ್ಲಿ ಕಬ್ಬು ಮತ್ತು ದಾಳಿಂಬೆ ಎರಡೂ ಇದೆ. ಇದು 8 ಮಂತ್ಸಲ್ಲಿರೋ ಕೃಷಿ ನೋಡಿ, ದಾಳಿಂಬೆ ಗಿಡ ಯಾವ ಥರ ಇದೆ ಅಂತ. ಓಕೆ, ಇಲ್ಲಿ ಫ್ಲವರ್ಸ್ ಆಗ್ತಿದೆ ನೋಡಿ, ರೆಡ್ ಕಲರ್ ಫ್ಲವರ್. ಆಮೇಲೆ ಇಲ್ಲೊಂದು ಚಿಕ್ಕದು ದಾಳಿಂಬೆ ಆಗಿದೆ ನೋಡಿ, ಚಿಕ್ಕ ಚಿಕ್ಕದು. ಇಲ್ಲೊಂದಿದೆ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಅಲ್ಲಿ ತುಂಬ ದೊಡ್ಡ ಫಾರ್ಮ್ ಇದೆ. ಅಲ್ಲಿ ಹೋದರೆ ನಿಮಗೆ ಫುಲ್ ಕಬ್ಬು ಮತ್ತು ದಾಳಿಂಬೆ ಫುಲ್ ಸಿಗುತ್ತೆ ನಿಮಗೆ ಅಲ್ಲಿ. ಇದನ್ನು ನೀವೇನೋ ಗ್ರೀನ್ ಕಲರೆಲ್ಲ ನೋಡ್ತಿದ್ರಲ್ಲ, ಇದು ಬಂದುಬಿಟ್ಟು ದನಗಳಿಗೆ ಮೇವು, ಅದಕ್ಕೆ ಊಟ. ಇಲ್ಲಿ ಬೋರ್ವೆಲ್ ನೋಡ್ತಿದ್ರಲ್ಲ, ಇದೇ ಥರ ಬೋರ್ವೆಲ್ ಇಲ್ಲಿ ಈ ಫಾರ್ಮಲ್ಲಿ 4 ಇದೆ. ಸೊ ಅದರದ್ದು ಆನ್ ಆ್ಯಂಡ್ ಆಫ್ ಮೆಕ್ಯಾನಿಸಮ್ ಇಲ್ಲಿದೆ ನೋಡಿ, 4 ಬೋರ್ವೆಲಲ್ಲಿ ವಾಟರ್ ಇದೆ. ಸೊ ಲಕ್ಕಿ ಗೈಸ್. ಇಲ್ಲಿ ನೀವೇ ನೋಡ್ತಾ ಇದ್ರಲ್ಲ, ಇದು ಸೀತಾಫಲ್ ಮತ್ತು ಅಲ್ಲಿ ಮಾವಿನ ಗಿಡ ಇದೆ ನೋಡಿ, ಚಿಕ್ಕದು. ಅದೇ ಥರ ಈ ಫಾರ್ಮ್ದು ಸುತ್ತಮುತ್ತ ಎಲ್ಲ ಮ್ಯಾಂಗೋ ಟ್ರೀಸ್ನ ಹಾಕಿದ್ದಾರೆ. ಮ್ಯಾಂಗೋ ನಾವು ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲೇ ತಿನ್ಕೊಬೋದು. ನ್ಯಾಚುರಲ್ ಆ್ಯಂಡ್ ಸ್ವೀಟ್ ಮ್ಯಾಂಗೋಸ್. ಮಣ್ಣು ನೋಡಿ ಯಾವ ಥರ ಇದೆ. ಈ ಮಣ್ಣಲ್ಲಿ ತುಂಬ ಶಕ್ತಿ ಇರುತ್ತೆ ಗೊತ್ತಾ. ಇದಕ್ಕೆ ನಾವು ಎರೆ ಮಣ್ಣು ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೆ ಹೆಣ್ಣು ನೆಲ ಅಂತ ಕೂಡ ಹೇಳ್ತಾರೆ. ಈ ಮರನ ನೀವೇನು ನೋಡ್ತಾ ಇದ್ರೆ ಪೂಜೆ ಕೂಡ ಮಾಡಿದ್ದಾರೆ ಕಲ್ಗಳನ್ನ ಇಟ್ಬಿಟ್ಟು. ಇದಕ್ಕೆ ಬಿಲ್ವಪತ್ರೆ ಮರ ಅಂತ ಹೇಳ್ತೀವಿ, ಶಿವರಾತ್ರಿಗೆ ಅದಕ್ಕೆಲ್ಲ ಹಾಕ್ತೀವಲ್ಲ. ಸೊ ಆ ಮರ ಇದು ಬಿಲ್ವಪತ್ರೆ ಮರ, ಶಿವರಾತ್ರಿಗೆ ತುಂಬ ಫೇಮಸ್ ಇದು. ಇಲ್ಲಿ ನೀವೇನು ನೋಡ್ತಿದ್ದಿರಲ್ಲ, ಈ ಥರದ್ದು ಬಂದುಬಿಟ್ಟು ಕಿಶ್ಮಿಶ್ದು ಇದನ್ನು ಒಣಗಿಸೋದು, ಅಂದರೆ ದ್ರಾಕ್ಷಿನ ಒಣಗಿಸೋದು. ಏನಲ್ಲಿ ಗೊಂಚಲುಗಳಿರ್ತಲ್ಲ, ದ್ರಾಕ್ಷಿ ಗೊಂಚಲು ಬಂದುಬಿಟ್ಟು ಅದನ್ನು ಇಲ್ಲಿ ಹಾಕ್ತಾರೆ. ಸೊ ಹಾಕಿಬಿಟ್ಟು ಆ ಒಂದು ಕೆಮಿಕಲಲ್ಲಿ ಎದ್ಬಿಟ್ಟು ಇದನ್ನು ಹಾಕಿದಾಗ 1 ವೀಕ್ ಬಿಡ್ತಾರೆ. 1 ವೀಕ್ ಆದಮೇಲೆ ಮತ್ತೆ ಅದಕ್ಕೆ ನಾವು ಇದನ್ನು ಕೊಡಬೇಕು, ಹೊಗೆ ಕೊಡಬೇಕು. ಹೊಗೆ ಕೊಟ್ಟಾದಮೇಲೆ ಮತ್ತೆ 1 ವೀಕ್ ಬಿಟ್ಟಾದಮೇಲೆ ಅದು ಕಿಶ್ಮಿಶಾಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೊಸೀಜರ್ ಬಂದುಬಿಟ್ಟು ದ್ರಾಕ್ಷಿಯಿಂದ ಕಿಶ್ಮಿಶ್ನ ರೆಡಿ ಮಾಡೋದು, ಅಂದರೆ ಮನುಕವನ್ನು ರೆಡಿ ಮಾಡೋದು. ಇದೇ ನೋಡ್ತಿದ್ರಲ್ಲ ಹಿಂದ್ಗಡೆ, ಇದು ಫುಲ್ ಬಂದುಬಿಟ್ಟು 10 ಎಕರ್ಸ್ ಇದೆ. 10 ಎಕರ್ಸ್ ಫುಲ್ ಇದನ್ನು ಹರವಾದ್ಮೇಲೆ ಮತ್ತೆ ಇದಕ್ಕೆ ಪೊಮೊಗ್ರಾನೇಟ್ನ ಹಾಕೋದು. ಅಜ್ಜ, ಇವಾಗ ನೀವು ಅದನ್ನು ತೊಗೊಂಡು ಏನೋ ಮಾಡ್ತಿದ್ದಿರಲ್ಲ, ಸೊ ಏನು ಹೇಳಿ ಅದನ್ನು? ಈ ತೊಗರಿ ಹೊಟ್ಟರಿ ಮತ್ತು ಮೆಳ್ಳಿ ಮತ್ತು ಖಾತ ಇವೆಲ್ಲ ಮಿಕ್ಸ್ ಮಾಡಿ ಈ ದಾಳಿಂಬ್ರಿ ಬಡ್ಡಿಗೆ ಕಟ್ತೀವ್ರಿ. ಅಲ್ಲಿ ಕಟ್ಟೋದು ಗಿಡಕ್ಕೆ? ಹಾಂ, ಗಿಡಕ್ಕೆ ಕಟ್ಟಿದ್ರೆ ಏನಾಗುತ್ತೆ? ಫಲ ಹೆಚ್ಚಿಕೊಡ್ತೀವಿ. ಓಕೆ, ಇದನ್ನ ನೀವೇನು ನೋಡ್ತಿದ್ರಲ್ಲ, ಇದನ್ನು ದಾಳಿಂಬೆ ಗಿಡಕ್ಕೆ ಕಟ್ಟಿದ್ರೆ ಸೊ ಅದು ಫಲವತ್ತಾಗಿ ಬೆಳೆಯುತ್ತೆ ಅನ್ನೋದು ಇವರ ಹೇಳಿಕೆ. ಅಂದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಪೊಮೊಗ್ರಾನೇಟ್ ಅಂತ. ಚಿಕ್ಕ ಆಗಿದೆ ನೋಡಿ ಇಲ್ಲಿ. ಇಲ್ಲಿಂದ ಬೆಂಚ್ ಕೂಡ ಹಾಕಿದ್ದಾರೆ. ಸೊ ಬೆಂಚಲ್ಲಿ ಕೂತ್ಕೊಂಡು ಈ ಗಿಡದಲ್ಲಿ ವಿಶ್ರಾಂತಿ ತೊಗೋಬೋದು ಬಿಸಿಲಾದಾಗ. ನೋಡಿ, ಇಲ್ಲೇ ಕಾರ್ ನಿಲ್ಲಿಸಿದ್ದಾರೆ.
ಈ ಕಾರಲ್ಲಿ ಎಷ್ಟೊಂದು ಮೆಮರೀಸ್ ಇದೆ ಗೊತ್ತಾ, ತುಂಬ ಅಂದರೆ ತುಂಬ ಸುತ್ತಾಡಿದ್ದೀವಿ. ಈ ಕಾರಾಗಲಿ ವರ್ಣ ಕಾರು, ಸೊ ಇಬ್ಬರು ಕಾರ್ ತೊಗೊಂಡು ಟೀ ಕುಡಿಯೋಕ್ಕೆ ಕಾಫಿ ಕುಡಿಯೋಕ್ಕೆ ಅಂತ ತುಂಬ ಅಂದರೆ ತುಂಬ ದೂರ ಹೋಗ್ತಿದ್ವಿ. ಸಮಟೈಮ್ಸ್ ನಾವು 50 ಕಿಲೋಮೀಟರ್ಸ್ವರೆಗೂ ದೂರ ಹೋಗ್ತಿದ್ವಿ. ಅಲ್ಲಿ ಕೂತ್ಕೊಂಡು ಟೀ ಕುಡ್ಕೊತ ಕಾಫಿ ಕುಡ್ಕೊತ ಮಜಾ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ರಿಟರ್ನ್ ಆಗ್ತಿದ್ವಿ. ಮನೇಲಿ ಕಾಲ್ ಮಾಡ್ತಾಯಿದ್ರು, ವಿನೋದರ್ ಪಾಪ ಬಂದುಬಿಟ್ಟು ನಮ್ಮ ಪಪ್ಪ ಕಾಲ್ ಮಾಡೋರು, ಪಪ್ಪ ನಮ್ಮ ಪಾಪ ಬಂದುಬಿಟ್ಟು ನಮಗೆ ಕಾಲ್ ಮಾಡೋರು, ಎಲ್ಲಿದ್ದಾರೆ ನೀವು, ಎಷ್ಟು ಲೇಟ್ ಆಗುತ್ತೆ, ಯಾವಾಗ ಬರ್ತೀರಾ ಅಂತ. ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಅಲ್ಲೇ ಕೂತ್ಕೊತಿದ್ವಿ. ಸೊ ಅದೊಂಥರ ಮೆಮೊರೀಸು. ಈ ಕೋಣೆಗೆ ಏನು ಬಂದಿದ್ದೀನಲ್ಲ, ಈ ಕೋಣೆಗಳಲ್ಲಿ ಫುಲ್ ಔಷಧಿಗಳನ್ನ ಇಟ್ಟಿದ್ದಾರೆ, ಮೇಲೆ ಕೆಲವೊಂದು ರಾಸಾಯನಿಕ ಗೊಬ್ಬರ ಕೂಡ ಇಟ್ಟಿದ್ದಾರೆ. ಸೊ ಈ ಸ್ಟಾಕ್ ಬಂದುಬಿಟ್ಟು ನಿಯರ್ಲಿ 2 ಲ್ಯಾಕ್ಸ್ ಇದೆ ನೋಡಿ. ಆಗಲೇ ಕಾರಲ್ಲಿ ಬಂದು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ದೇಶ್ಕಿ ದಡ್ಕನ್ HF ಡಿಲೆಕ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಮಷೀನ್ ಇದೆ, ಈ ಮಷೀನಲ್ಲಿ ಹಿಟ್ ಹಾಕ್ತಾರೆ, ಹಿಟ್ ಹಾಕ್ಬಿಟ್ಟು ನೀರು ಹಾಕಿದ್ಮೇಲೆ ಇದು ಫುಲ್ ಕಲಿಸ್ಕೊಳ್ಳುತ್ತೆ ಆಟೋಮೆಟಿಕ್ಕಾಗಿ. ಕಲಿಸ್ಕೊಂಡಾದ್ಮೇಲೆ ಅದನ್ನು ಇಲ್ಲಿ ಫಿಲ್ ಮಾಡ್ತಾರೆ ಆ ಹಿಟ್ಟನ್ನು, ಹಸಿ ಹಿಟ್ಟನ್ನು. ಸೊ ಆ ಹಸಿ ಹಿಟ್ಟು ಇಲ್ಲಿ ರೋಟಿ ಆಕಾರದಲ್ಲಿ ಬರುತ್ತೆ, ಅಂದರೆ ರೌಂಡ್ ರೌಂಡ್ ಶೇಪಲ್ಲಿ ಬರುತ್ತೆ. ಇಲ್ಲಿಂದ ಅದನ್ನು ಪಿಕ್ ಮಾಡ್ಕೊತಾರೆ. ಪಿಕ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ರೀ ನಿಮಗೆ. ಪಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಲ್ಲಿ ಬೇಯಿಸ್ತಿದ್ದಾರೆ ನೋಡಿ ರೋಟಿನ. ಸೊ ಅದಕ್ಕೂ ಮುಂಚೆ ಅಲ್ಲಿ ರೌಂಡ್ ರೌಂಡ್ ಏನು ರೋಟಿ ಬಂತಲ್ಲ, ಈ ಥರ ಇರುತ್ತೆ ನೋಡಿ ಈ ಶೇಪಲ್ಲಿ. ಸೊ ಅದನ್ನ ಇಲ್ಲಿ ಬೇಯಿಸ್ತಾರೆ, ಅದು ಈ ಥರ ರೋಟಿ ಆಗುತ್ತೆ. ಇದನ್ನ ಇಲ್ಲಿ ಪ್ಯಾಕ್ ಮಾಡಿಬಿಟ್ಟು ಸೇಲ್ ಮಾಡೋದು. ಇವಾಗ ನಾನು 2 ಮಿನಿಟ್ಸ್ ನಿಂತಿದ್ದೆ, ತುಂಬ ಕಣ್ಣು ಉರಿತಾ ಇದೆ ನನಗೆ. ಅವ್ರು ಇಡೀ ದಿನ ಅಲ್ಲೇ ಕೂತ್ಕೋಬೇಕು, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರಿಗೆಷ್ಟು ಕಣ್ಣು ಉರಿಬೋದು ಅಂತ. ಸೊ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಟೀ ಕುಡಿತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ಟೀ ಹ್ಯಾಬಿಟ್ ಇಲ್ಲ, ಸೊ ಇಲ್ಲಿ ಬಂದಿದ್ದೀನಲ್ಲ ಚೆನ್ನಾಗಿ ಅನಿಸ್ತಿದೆ. ಫಾರ್ಮಲ್ಲಿ ರೆಡ್ ಮೂನು, ಇವಾಗ ಚಿಕನ್ ರೆಡಿ ಆಗ್ತಾ ಇದೆ, ಹುಡುಗರೆಲ್ಲ ಕಾಯ್ತಾ ಇದ್ದಾರೆ ತಿನ್ಬೇಕಂತ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ಸೌದೆ ಹಾಕಿದಾರಂತ. ಇವಾಗ ಸೌದಿನಲ್ಲಿ ಚಿಕನ್ ಸುಕ್ಕ ಮಾಡ್ತಿದ್ದಾರೆ. ಇಲ್ಲಿ ಮೇಲೆ ಕೂಡ ನೋಡ್ಬೋದು ನೀರಿದೆ. ಇದೇ ನೀರು ಕಾಯ್ದಾದ್ಮೇಲೆ ಈ ನೀರನ್ನ ಮತ್ತೆ ಒಳಗಡೆ ಹಾಕಿ ಅದನ್ನ ಕುದಿಸ್ತಾರೆ. ಇದು ಹೋಮ್ ಮೇಡ್ ಮಸಾಲ. ಇವಾಗ ನೀರು ಒಳಗಡೆ ಹಾಕಿದ್ದಾರೆ, ಇದು ಫುಲ್ ಕುದಿತಾ ಇದೆ. ಈ ಕಡೆಯಿಂದ ಎಣ್ಣೆ ಹಾಕ್ಬಿಟ್ಟು ಈ ಕಡೆ ಕುದಿಸ್ತಾ ಇದ್ದಾರೆ. ಸೊ ಇವರೇ ನಮ್ಮ ಶೆಫ್, ಯಾವಾಗ ತೋಟಕ್ಕೆ ಬಂದರೂ ಕೂಡ ಇವರೇ ಮಾಡೋದು ಫುಲ್ ಸ್ಪೈಸಿ ಸ್ಪೈಸಿ ಊಟ ನೋಡಿ. ಎಲ್ಲರೂ ಹೆಂಗೆ ಹಸಿದು ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವಾಗ ಇದರಲ್ಲಿ ಮಸಾಲ ಹಾಕ್ತಿದ್ದಾರೆ. ಗಾಡಿ ಬಂದ್ ಮಾಡಿ, ನಿಮ್ಮ ಮಮ್ಮಿ ಫೋನ್ ಹಚ್ಚಾಯ್ತಾರ ಬಾಬಾ, ಬಂದ್ ಮಾಡಿ. ಹೋಮ್ ಮೇಡ್ ಗರಂ ಮಸಾಲ ಮತ್ತೆ ಮಟನ್. ಸ್ಮೆಲ್ ಸಖತ್ತಾಗಿ ಬರ್ತಾ ಇದೆ. ಇವಾಗ ಇದು ಮೇಲ್ಗಡೆ ಇರೋ ನೀರನ್ನ ಮಟನ್ ಒಳಗಡೆ ಹಾಕ್ತಿದ್ದಾರೆ ನೋಡಿ. ಮತ್ತೆ ಅದನ್ನ ಫುಲ್ ಕಲಸೋದು ಇವಾಗ. ಇವಾಗ ಇದರಲ್ಲಿರೋ ಚಿಕನ್ ಇದರಲ್ಲಿ ಹಾಕ್ತಿದ್ದಾರೆ, ಸೊ ಇದನ್ನ ಮಸಾಲ ಮಾಡ್ತಿದ್ದಾರೆ ನೋಡಿ. ಇವಾಗ ಚಿಕನ್ ಸುಕ್ಕ ರೆಡಿ ಆಗಿದೆ ನೋಡಿ, ಯಾವ ಥರ ಇದೆ ಫುಲ್ ಸ್ಪೈಸಿ ಸ್ಪೈಸಿ. ಟೈಮ್ ಇವಾಗ ಆಲ್ಮೋಸ್ಟ್ 10:20 ಆಗಿದೆ. ಇವಾಗ ಪಾರ್ಟಿ ಮಾಡ್ತಾ ಇದ್ದೀವಿ. ಸೊ ಡ್ರಿಂಕ್ ಎಲ್ಲ ಬಂತು. ಇನ್ನೊಬ್ಬರು ಫ್ರೆಂಡ್ಸ್ ಬರಬೇಕಾಗಿತ್ತು, ಅಲ್ಲಿ BMW ಬೈಕ್ ಹಾಕಿದ್ರು. ಇವರೇ ನೋಡಿ.